ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿನ್ನೆ ನಾವು ಅರಯಂಸ್ ಏಳುವಡೆ ಆನೆ ಮೆಟ್ಟಲಬುದೆ ಅನ್ನುವ ಪಗೆಯಂ ಪಾಲಕರೆಂಬರೆ ಎಂಬ ಪುಲಿಗೆರೆಯ ಸೋಮನಾಥನ ಶತಕವನ್ನು ನೋಡಿವಿ. ಬಂಡೆಯನ್ನು ಸೀಳಲು ಆನೆಯನ್ನು ಬಳಸುವಂತಿಲ್ಲ, ಆನೆಯನ್ನು ಬಳಸಿದ ಬಂಡೆಯನ್ನು ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಚಾಣಗಳು ಹುಲಿಗಳು ಬೇಕು ಅನ್ನುವುದನ್ನು, ಅಂದರೆ ಸಣ್ಣದಿದ್ದರೂ ಕೂಡ ಉಪಾಯವನ್ನು ಬಲ್ಲಂತಹ ಒಂದು ವಸ್ತು ನಮ್ಮ ಪ್ರಯೋಜನಕಾರಿ ಅನ್ನುವುದನ್ನು ನೀವು ನೋಡಿರಿ. ಇನ್ನು ಇದರ ಐದನೇ ಒಂದು ಶತಕದಲ್ಲಿ ನಾವು ಏನನ್ನ ನೋಡ್ತೀವಿ, ಹಿರಿಯರು ಬಲ್ಲೊಡೆ ವೀರನಾಗು, ಧರೆಯೋ ನಾನಾ ಚಮತ್ಕಾರ ಹರಿಯರು ಬಲ್ಲೊಡೆ ಮಂತ್ರಿಯಾಗು, ವಿಭುವಾಗಾರಂದೊಳ ಕೋಪಮ ತೊರೆಯಲು ಬಲ್ಲೊಡೆ ಯೋಗಿಯ ಪುದಂ ಐಶ್ವರ್ಯವರ್ಗಗಳ ಗೆಲ್ಲೊಡೆ ತೆರವಲ್ಲ ಕೋಣೆಯ ಪುದೇ ಹರಹರ ಶ್ರೀಚಂದ್ರ ಸೋಮೇಶ್ವರ. ಅಂದ್ರೆ ಯಾರು ಮಂತ್ರಿ ಆಗಬೇಕು, ಯಾರು ಸೈನಿಕ ಆಗಬೇಕು, ಯಾರು ರಾಜನಾಗಬೇಕು ಮತ್ತು ಯಾರು ಯೋಗಿಯಾಗಬೇಕು, ಎಂಥವನ್ನ ನಾವು ಯೋಗಿಯನ್ನಲು ಸಾಧ್ಯ ಅನ್ನುವುದನ್ನಂದ್ರೆ ಯಾರ್ಯಾರಿಗೆ ಯಾವ ಯಾವ ಗುಣಗಳಿರಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ವೀರರನ ಸೈನಿಕರನ ಶೂರರನ ಅಂದ್ರೆ ಅವನಿಗೆ ಯಾವ ಗುಣಗಳಿರಬೇಕು, ಇರಿಯಲ್ಲಿ ಬಲ್ಲೊಡೆ, ಇರಿ ಅಂದ್ರೆ ಚುಚ್ಚು ಸಾಯಿಸು ಯುದ್ಧವನ್ನು ಮಾಡು ಅಂತ. ಯುದ್ಧವನ್ನು ಮಾಡಬಲ್ಲಂಥವ, ಶತ್ರುವನ್ನು ಕೊಲ್ಲಬಲ್ಲಂಥವ ಮಾತ್ರ ವೀರನೆನಿಸಿಕೊಳ್ತಾನೆ, ಆತ ಮಾತ್ರ ಸೈನಿಕನಾಗಲು, ಆತ ಮಾತ್ರ ಹೋರಾಟ ಮಾಡಲು ಸಾಧ್ಯ ಅಂತ. ಅಂದ್ರೆ ನಾವು ಶೂರನ ಹತ್ತಿರ ಆ ಗುಣಗಳು ಇರಬೇಕು, ವೈರಿಯನ್ನ ಸದೆಬಡಿಯುವ ಗುಣ ಇರಬೇಕು ಅನ್ನುವುದನ್ನ. ಇನ್ನು ಧರೆಯೋ ನಾನಾ ಚಮತ್ಕಾರ, ಧರೆ ಅಂದ್ರೆ ಭೂಮಿ, ನಾನಾ ಅಂದ್ರೆ ಬಹುವಿಧವಾದ, ಚಮತ್ಕಾರಗಳು ಅಂತಂದ್ರೆ ಬಹಳಷ್ಟು ಕೆಲಸಗಳು, ಬೇರೆ ಬೇರೆ ರೀತಿಯ ಚಾಣಾಕ್ಷತನದ ಕೆಲಸಗಳಿಗೆ ಚಮತ್ಕಾರಗಳು ಅಂತ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು. ನಾನಾ ಚಮತ್ಕಾರಗಳನ್ನು ಅರಿಯಲು ಬಲ್ಲೊಡೆ, ಅರಿಯಲು ತಿಳಿಯಲು, ಯಾವ ತಿಳಿದವನಿರ್ತಾನೆ, ಬೇರೆ ಬೇರೆ ರೀತಿಯ ಚಾಣಾಕ್ಷ ಗುಣಗಳನ್ನು ಉಪಯೋಗಿಸುವ ಶಕ್ತಿ ಯಾವನಿಗಿರ್ತದೋ ಆತ ಏನಾಗ್ತಾನೆ, ಮಂತ್ರಿಯಾಗ್ತಾನೆ. ಅರಿಯಲು ಬಲ್ಲೊಡೆ ಮಂತ್ರಿಯಾಗು, ನಿನ್ನ ಹತ್ತಿರ ನಾನಾ ಚಮತ್ಕಾರದ ವಿದ್ಯೆಗಳನ್ನು ಉಪಯೋಗಿಸಿ, ಚಾಣಾಕ್ಷತನವನ್ನು ಉಪಯೋಗಿಸಿ ನಿನಗೆ ಅಧಿಕಾರವನ್ನು ನಡೆಸತಕ್ಕಂಥ ಒಂದು ಸಾಮರ್ಥ್ಯ ಇತ್ತು ಅಂತ ನೀನು ಮಂತ್ರಿಯಾಗಬಹುದು ಅನ್ನುವ ಅರ್ಥವನ್ನು ನಾವಿಲ್ಲಿ ನೋಡ್ತೀವಿ. ವಿಭು ಆಗಾರ, ವಿಭು ಅಂದ್ರೆ ಪ್ರಭು, ತತ್ಸಮತದ್ಭವ, ವಿಭು ಪ್ರಭು. ಇನ್ನು ಪ್ರಭು ಆಗ್ತಕ್ಕಂಥವ, ರಾಜನಾಗ್ತಕ್ಕಂಥವ, ವಿಭು ಅಂದ್ರೆ ಪ್ರಭು, ಪ್ರಭು ಅಂದ್ರೆ ರಾಜ, ರಾಜನಾಗಬಲ್ಲಂಥವ ಅವ ಏನ್ ಮಾಡಬೇಕು, ಕೋಪಮ ತೊರೆಯಲ್ಲಿ ಬಲ್ಲೊಡೆ, ಸಿಟ್ಟನ್ನು ಬಿಟ್ಟಿರಬೇಕು. ನೋಡ್ರಿ, ಸಿಟ್ಟು ತನ್ನ ವೈ, ಯಾಕಂದ್ರೆ ಅದು ಸಿಟ್ಟು ನಮ್ಮನ್ನೇ ಸುಡ್ತೈತಿ ಅಂತಕ್ಕಂಥದ್ದು. ಸಹನೆ ಪರಲವಲ್ಲಿ, ನೀವು ಸಹನೆಯಿಂದ ಇದ್ರಿ ಅಂದ್ರೆ ಇದ್ರಿಗಿದ್ದವರಿಗೆ ಏನಾಗ್ತೈತಿ, ಒಪ್ಪ ಇವರು ಸಹಿಸ್ಕೊತಾರಲ್ಲ ಅಂತ ಅನಿಸ್ತಿರ್ತದೆ. ಹಂಗ ಸಿಟ್ಟನ್ನ ಬಿಟ್ಟವನೇ ರಾಜನಾಗಬಲ್ಲ, ಕೋಪವನ್ನು ಮಾಡಿಕೊಂಡ ಅಂತಂದ್ರೆ ಆತ ಆಡಳಿತವನ್ನು ನಡೆಸಲಿಕ್ಕೆ ಯೋಗ್ಯನಲ್ಲ ಅಂತಕ್ಕಂಥದ್ದು. ಅದಕ್ಕೆ ಒಬ್ಬ ರಾಜನಾಗಬೇಕಾದವನು ಇರಬೇಕಾದ ಗುಣಗಳು ಏನು ಅಂದ್ರೆ ಆತ ಸಿಟ್ಟನ್ನು ಬಿಟ್ಟಿರಬೇಕು. ಕೋಪ ಸಿಟ್ಟು ತೊರೆ ಬಿಟ್ಟುಬಿಡು, ಕೋಪಮ ತೊರೆಯಲ್ಲಿ ಬಲ್ಲೊಡೆ. ಇನ್ನು ಯೋಗಿ, ಯೋಗಿ ತ್ಯಾಗಿ ಸನ್ಯಾಸಿ ಅಂತಿದ್ರೆ ಅವ ಹೇಗಿರಬೇಕು, ಒಬ್ಬ ಯೋಗಿ ಎನಿಸಿಕೊಳ್ಬೇಕಾದ್ರೆ, ಒಬ್ಬ ತ್ಯಾಗಿ ಎನಿಸಿಕೊಳ್ಬೇಕಾದ್ರೆ, ಒಬ್ಬ ಒಳ್ಳೆಯ ಸಂತ ಅನಿಸಿಕೊಳ್ಬೇಕಾದ್ರೆ ಆತನಲ್ಲಿ ಯಾವ ಗುಣಗಳಿರಬೇಕು ಅಂತಂದ್ರೆ ಅರಿಷಡ್ ವರ್ಗಗಳ ಗೆಲ್ಲೊಡೆ, ಆತ ಅರಿಷಡ್ ವರ್ಗಗಳನ್ನ ಗೆದ್ದವನಾಗಿರಬೇಕು. ಏನು ಅರಿಷಡ್ ವರ್ಗಗಳು, ಆರು ಷಡ್ಡನ್ನು ಆರು ಅರಿಯನ್ನು ವೈರಿ, ಆರು ವೈರಿಗಳು ನಮಗದ ಯಾವಪ್ಪ ಅವು ಅಂತಂದ್ರೆ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ. ಕೇಳ್ತಾನೆ ಅರಿಷಡ್ ವರ್ಗಗಳು ಎಷ್ಟು, ಅವು ಯಾವವು, ಷಡ್ ಅಂದ್ರೆ ಗೊತ್ತೈತೆ ಆರು, ಅರಿಷಡ್ ವರ್ಗಗಳು ಆರು ಯಾವವು ಅಂದ್ರೆ ಕಾಮ ಕ್ರೋಧ ಮೋಹ ಮದ ಲೋಭ ಮತ್ಸರ. ಈ ಆರುಗಳನ್ನು ಗೆದ್ದಂಥವ ಅಂದ್ರೆ ಯಾವುದರಲ್ಲಿಯೂ ಕಾಮವಿರಬಾರದು, ಯಾವುದರ ಬಗ್ಗೆಯೂ ಕ್ರೋಧವಿರಬಾರದು, ತನ್ನ ಬಗ್ಗೆ ತನ್ನಲ್ಲಿಯೇ ಮದವಿರಬಾರದು, ಇನ್ನೊಂದು ವಿಷಯದಲ್ಲಿ ಮೋಹವಿರಬಾರದು, ಲೋಭವನ್ನು ಆತ ಹೊಂದಿರಬಾರದು, ಮತ್ಸರವಂತೂ ಆತನ ಹತ್ರ ಸುರಿದಿರಲೇಬಾರದು. ಅಂದಾಗ ಮಾತ್ರ ಆತ
ಯೋಗಿ ಆಗ್ತಾನೆ. ಇವುಗಳನ್ನ ಗೆದ್ದವನು ಮಾತ್ರ, ಇವುಗಳನ್ನ ಬಿಟ್ಟು ನಿಂತವನು ಮಾತ್ರ ಯೋಗಿ ಎನಿಸಿಕೊಳ್ತಾನೆ ಅಂತಕ್ಕಂಥದ್ದು. ತೆರಬಲ್ಲ ಪೂರ್ಣೆಯ ಕೂಡೈ, ತೆರಬಲ್ಲ ಅಂದ್ರೆ ಕೊಡುವ ಯೋಗ್ಯತೆಯನ್ನು ಉಳ್ಳವ, ತೆರ ಅಂದ್ರೆ ಕೊಡು, ತೆರುವ ಕೊಡುವ, ಅದನ್ನ ನಷ್ಟವನ್ನ ಭರಿಸುವ. ಕೊನೆಯ ಕೂದೈ, ಕೊನೆ ಅಂದ್ರೆ ಮಣೆ, ಕೊನೆ ಅಂದ್ರೆ ಯಾರಿಗೆ ಇನ್ನೊಬ್ಬರ ನಷ್ಟವನ್ನ ಭರಿಸುವ ಶಕ್ತಿ ಇರ್ತದೋ ಅವ್ರು ಮಾತ್ರ ಹೊಣೆಗಾರರಾಗಬೇಕು ಅಂದ್ರೆ ಅರ್ಥ ಆಗ್ತಿರ್ತಾನೆ. ಹೇಳೋದು ನಿಮ್ಗೆ ಹೊಣೆಗಾರ ಅಂತಂದ್ರೆ ಉದಾಹರಣೆ ಜಮೀನ್ದಾರ. ಈಗ ಬ್ಯಾಂಕ್ನಾಗ ಒಬ್ಬರ ಸಾಲ ತಗೊಳ್ಬೇಕಾರೆ ನಮ್ಗೆ ಜಮೀನ್ದಾರ ಬೇಕಾಗಿರ್ತಾರೆ. ಆ ಜಮೀನ್ದಾರ ಈ ವ್ಯಕ್ತಿ ಸಾಲ ತುಂಬಲಿಲ್ಲ ಅಂದ್ರೆ ನಾ ತುಂಬ ಅನ್ನುವಷ್ಟು ಶಕ್ತಿ ಇರಬೇಕು ಅವನಲ್ಲಿ. ತೆರಬಲ್ಲ ಪೂರ್ಣೆಯ ಕೂದೈ ಹರಹರ ಶ್ರೀ ಜನ್ನ ಸೋಮೇಶ್ವರ ಅಂತಂದ್ರೆ, ನೀವು ಇನ್ನೊಬ್ಬರ ಹೊಣೆಯನ್ನು ಹೊರಬೇಕಾದ್ರೆ, ಇನ್ನೊಬ್ಬರ ಜವಾಬ್ದಾರಿಯನ್ನು ಹೊರಬೇಕಾದ್ರೆ ನಿಮ್ಮಲ್ಲಿ ಆ ಯೋಗ್ಯತೆ ಇರಬೇಕು ಅಂತಕ್ಕಂಥದ್ದು. ಅದಕ್ಕೆ ಯಾವ ರೀತಿ ಸೈನಿಕನಾದವನಿಗೆ ಚುಚ್ಚುವ, ಕೊಲ್ಲುವ, ಹೋರಾಟ ಮಾಡುವ ಗುಣವಿರಬೇಕೋ, ಯಾವ ರೀತಿ ಮಂತ್ರಿ ಆದವನಿಗೆ ಚಾಣಾಕ್ಷತನದ ಬುದ್ಧಿ ಇರಬೇಕೋ, ಯಾವ ರೀತಿ ಅರಸ ಕೋಪವನ್ನು ಬಿಟ್ಟಿರಬೇಕೋ, ಯಾವ ರೀತಿ ಯೋಗಿಯಾಗಿರ್ತಕ್ಕಂಥ ಐಶ್ವರ್ಗಗಳನ್ನು ಗೆದ್ದಿರಬೇಕೋ, ಅದೇ ರೀತಿಯಾಗಿ ಹೊಣೆಯನ್ನು ಹೊರತಕ್ಕಂಥವ, ಜವಾಬ್ದಾರಿಯನ್ನು ಹೊರತಕ್ಕಂಥವ, ಜಾಮೀನಿಗೆ ಸಾಲದ ಜಾಮೀನಿಗೆ ಸಹಿ ಹಾಕ್ತಕ್ಕಂಥವ, ಅದನ್ನು ತೀರಿಸುವ ಯೋಗ್ಯತೆಯನ್ನು ಹೊಂದಿರಬೇಕು. ತೆರುವ ಕೊಡುವ ತೆರಬಲ್ಲ ಕೋಣೆ ಎಂಬುದೇ ಅಂತಂದ್ರೆ ಕೊಡ್ತಕ್ಕಂಥ ಹೊಣೆಯನ್ನು, ಕೊಣೆ ಅಂದರೆ ಹೊಣೆ, ತೆರಬಲ್ಲ ಕೋಣೆ ಎಂಬುದೇ ಅಂತಂದ್ರೆ ಕೊಡ್ತಕ್ಕಂಥ ಯೋಗ್ಯತೆಯನ್ನು ಉಳ್ಳವನು ಮಾತ್ರ. ಈಗ ಹೇಳ್ತಿರ್ತಾರೆ ನೋಡ್ರಿ ಬಾಬು, ನಿನಗೆ ನೀವು ಅಂದ್ರೆ ಯಾಕೆ ಮಾತಾಡಿದ್ರು ಅಂತಿರ್ತಾರಲ್ಲ, ಅಂದ್ರೆ ನಮಗೆ ನೀರು ಕಿತ್ತು ಅಂದ್ರಷ್ಟೇ ಆ ಕೆಲಸಕ್ಕೆ ನಾವು ಕೈ ಹಾಕಬೇಕು, ಆವಾಗ ಮಾತ್ರ ನಾವು ಅದಕ್ಕೆ ಜವಾಬ್ದಾರರಾಗಿರ್ತೀವಿ, ಮನೆಗಾರರಾಗಿರ್ತೀವಿ ಅಂತ. ಅಂದ್ರೆ ಯುದ್ಧ ಮಾಡಲು ತಿಳಿದವನಾದರೆ ಆತ ವೀರಭಟನಾಗಬೇಕು, ಸೈನಿಕನಾಗಬೇಕು. ಭೂಮಿಯ ಮೇಲೆ ನಾನಾ ರೀತಿಯ ಚಮತ್ಕಾರಗಳನ್ನ ಚಾಣಾಕ್ಷತನಗಳನ್ನ ಅರಿತವನಾದರೆ ಮಾತ್ರ ಮಂತ್ರಿಯಾಗಬೇಕು. ಯಾರೇ ಎಂದರು ಸಿಟ್ಟಿಗೆ ಬರಲಾರದ ವ್ಯಕ್ತಿ ರಾಜನಾಗಲಿಕ್ಕೆ ಅರ್ಹನಾಗ್ತಾನೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆದ್ದಂಥವನು ಮಾತ್ರ ಯೋಗಿಯಾಗ್ತಾನೆ. ದಂಡ ಕೊಡುವ ಯೋಗ್ಯತೆಯುಳ್ಳವರು ಮತ್ತೊಬ್ಬರು ಮಾಡುವ ಸಾಲಕ್ಕೆ ಹೊಣೆಯಾಗಿರಬೇಕಾಗ್ತದೆ. ಅಂದ್ರೆ ಹೇಳ್ತಾರವ್ರು, ನೀವು ಯಾವ ದೋಸ್ತು ಕರೆದ, ಏ ಬಾಳ ದೋಸ್ತು ಒಂದು ಕೋಟಿ ರೂಪಾಯಿ ಸಾಲ ತಗೊಳ್ಳೋಣ ಸಹಿ ಮಾಡೋಕ್ಕೆ ಬಾ, ಇಲ್ಲ ಎಲ್ಲರೂ ವಿಜಯ ಮಲ್ಯ ಆಗುತ್ತೆ. ಅವನಲ್ಲಿ ಎಷ್ಟು ಆಸ್ತಿ ಐತಿ, ಅವ ತಗೊಂಡಿರ್ತಕ್ಕಂಥ ಸಾಲವನ್ನು ಕೊಡಲಿಕ್ಕೆ ಯೋಗ್ಯನಲ್ಲ ನಾವು ಇಲ್ಲೋ ನೋಡಿ, ನೀವು ಜಾಮೀನುದಾರರಾಗಬೇಕು. ಯಾಕಂದ್ರೆ ಅವನು ತಿರುಗಿ ಮುಗಿ ಒಂದು 20,000 ರೂಪಾಯಿ ಅಷ್ಟು ಆಸ್ತಿ ಇತ್ತು, ನೀವು 1,00,000 ರೂಪಾಯಿ ಆಸ್ತಿ ಸಾಲ ಕೊಡಿ ಸಹಿ ಮಾಡಿ ಬಂದಿದ್ರಿ ಅಂದ್ರೆ ಒಂದು 80,000 ರೂಪಾಯಿ ನಿಮ್ಮ ಕಡೆ ವಸೂಲಿ ಮಾಡ್ತಾರೋ ತಿಳಿದೇನೆ. ಅದಕ್ಕೆ ಜಾಮೀನುದಾರರಾಗಬೇಕಾದ್ರೆ ಸಾಲದಾರರಿಗೆ ನೀವು ಹೊಣೆಗಾರರಾಗಬೇಕಾಯಿತು ಅಂತ ನಿಮ್ಮಲ್ಲಿ ಆ ಯೋಗ್ಯತೆ ಇರಬೇಕು. ಅಂದಾಗ ಮಾತ್ರ ನೀವು ಏನಾಗ್ತೀರಿ, ಪಾರಾಗ್ತೀವಿ ಬದುಕಿನೊಳಗೆ ಅಂತಕ್ಕಂಥದ್ದು. ಈ ರೀತಿ ಯಾರ್ಯಾರಿಗೆ ಯಾವ ಗುಣಗಳಿರಬೇಕು, ನಾವು ಯಾರ ಜೊತೆಗೆ ವ್ಯವಹರಿಸಬೇಕಾದ್ರೆ ಯಾವ ರೀತಿಯ ಒಂದು ತಿಳುವಳಿಕೆಯನ್ನು ಹೊಂದಿರಬೇಕು ಅನ್ನೋದನ್ನು ಈ ಒಂದು ಶತಕದೊಳಗೆ ಸುಲಿಗೆರೆಯ ಸೋಮನಾಥ ಹೇಳ್ತಾರೆ. ನೋಡ್ರಿ ಆ ಶತಕವನ್ನು ನೋಡ್ರಿ, ಕಠಿಣ ಪದಗಳನ್ನು ನೋಡ್ರಿ, ಆಮೇಲೆ ಸಾರಾಂಶವನ್ನು ನೋಡ್ರಿ, ನೋಡಿ ಬರೆದಿಡಿ, ದಯವಿಟ್ಟು ಬರೆದು ನನ್ನ ಟೆಲಿಗ್ರಾಮ್ ಆ್ಯಪಲ್ಲಿ ಕಳಿಸಿ. ಗ್ರೂಪ್ ಗುಂಪದರ ಗುಂಪಿನಲ್ಲೇ ಕಳಿಸಿ, ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರ ಗುಂಪಿನಲ್ಲಿ ಕಳಿಸಿ, ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಗುಂಪಿನಲ್ಲಿ ಕಳಿಸಿ. ಮುಂದಿನ ವಾರ ಒಂದು ಟೆಸ್ಟ್ ತಗೋದ್ರಲ್ಲಿ ಇನ್ನೂ ಮುಟ್ಟದಿರಲಿ ನಾಲ್ಕಿಯರ್ ಎನ್ನ ಓದು, ಅದನ್ನು ಕೂಡ ನೀವು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿರಿ ಅಂತಕ್ಕಂಥದ್ದು. ತಿಳಿತಾರ, ಇಲ್ಲಿಯಲ್ಲಿ ಬಂದು ನೋಡಿದ್ರೆ ನಾವು ಹರಿಯೋ ನಾನು ಆ ಚಮತ್ಕಾರವನ್ನು ಮರಿಯಲ್ಲಿ ಬಂದು ನೋಡಿದ್ರೆ ಮಂತ್ರಿಯಾಗು ಋಗುವಾಗ ಯೋಗಿಯಪ್ಪು ಹರಿಷದ್ವರ್ಗಗಳನ್ನು ನಿಲ್ಲೋಡೆ ಎರವಲ್ಲ ಕೋಣೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ. ಇನ್ನು ಕೊನೆಯದು ಕೊನೆಯ ಒಂದು ಶತಕ ಏನು ಹೇಳ್ತಾರೆ, ಆರು ಶತಕಗಳದಾವನು ಇಲ್ಲಿವರೆಗೆ ಐದಾವ ಆರನೇ ಇವತ್ತು ಕೇಳಬಿಟ್ಟರು. ಕೊಡೆಯೋ ತುಂಬಿರೆ ಪಂಕ ಮೇಲೆ ತಾಂ ಶುದ್ಧ ಏನಪ್ಪಣೆ ಕೊಡುಪಾಪೋ ಬರುವೀಯರಾದ ಶುಚಿಯೇ ಕಾಕಾಳಿಯಂತ ಮೀಯದೆ ಗುರುಪಾಣಂಗಳದ್ದೆ ಬೆಣ್ಣ ಫಲಂ ಸ್ವಾಗತವೆ ಲೋಕದೋಳ್ ಬಡಿಯೇ ನಿರ್ಮಲ ಚಿತ್ತವೈ ರಹರಾ ಶ್ರೀ ಚನ್ನ ಸೋಮೇಶ್ವರ. ನೋಡಿ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ, ಕೇವಲ ಬಹಿರಂಗ ಶುದ್ಧಿ ಮಾತ್ರ ನಿಜವಾದ ಶುದ್ಧಿಯಲ್ಲ, ಅಂತರಂಗ ಶುದ್ಧಿಯು ಕೂಡ ಇರಬೇಕು ಅಂತಕ್ಕಂಥದ್ದು.
ಕೊಡೆಯೋಳು ಬೇರೆ ಪಂಕ. ಪಂಕ ಅಂದ್ರೆ ಕೆಸರು ನೋಡ್ರಿ. ಗೊತ್ತಿರಲಿ ನಿಮ್ಗ ಪಂಕ ಪದದ ಅರ್ಥವನ್ನ ಕೇಳಿದ್ರ, ನೀವು ಪಂಕ ನನ್ನ ರೆಕ್ಕೆ ಅಂತೀನಿ ಪಕ್ಷಿದು ಬರ್ಯಾಕ ಹೋಗ್ತೀನಿ. ಪಂಕ ಅಂದ್ರೆ ಕೆಲವರು ಫ್ಯಾನ್ ಅಂತ ಕರೀತಾರ, ಅಲ್ಲ ಪಂಕ ಇದು. ಪಂಕ ಅಚ್ಚ ಕನ್ನಡದ ಶಬ್ದ. ಪಂಕ ಅಂದ್ರೆ ಕೆಸರು, ಕಲ್ಮಶ, ಹೊಲಸು ಅಂತ. ಕೊಡೆಯೋಳು, ಕೊಡೆ ಅಂದ್ರೆ ಹೊಟ್ಟೆ. ನಮ್ಮ ಶರೀರದೊಳಗ ಹೊಟ್ಟೆಯೊಳಗ ಸಾಕಷ್ಟು ಕೆಸರು ತುಂಬಿಕೊಂಡೈತಿ. ಅದ್ರ ಮ್ಯಾಲ ಹಂಗ ಸ್ವಚ್ಛ ಮಾಡೇ ಮಾಡ್ತೀವಿ. ಹಾ, ಹಂಗ ಎಲ್ಲ ಸಾಮಾನ ಹಚ್ಕೋತೀವ. ನಾವು ಜೀಸಸ್ ಸ್ಯಾಂಡಲ್ ಸೋಫಾ ಹಚ್ಕೊತಾನೆ, ಅವ್ನ ಲಕ್ಸ್ ಹಚ್ಕೊತಾನೆ, ಅವ್ನ ಡೋವ ಹಚ್ಕೊತಾನೆ. ಹಾ, ಎಲ್ಲ ಸಾಮಾನ ಹಂಗ ಹಚ್ಕೊಳ್ದು ಹಚ್ಕೊಳ್ದು. ಅದ್ರ ಒಳಗ ಕೆಸರ ತುಂಬಿರ್ತೈತಿ. ಹಾ, ಒಟ್ಟಿ ಯಾರು ಕುಡಿಲಿ, ಯಾರನ್ನ ಬಡಿಲಿ, ಯಾರನ್ನ ಹಾಳು ಮಾಡ್ಲಿ, ಯಾವ ಕಾರ್ಟದ ಜಗ್ಲಿ, ಅವ್ನ ಅಡಿಗೆ ಹಂಗೆ ಮಾಡ್ಕೊ ಸ್ವಚ್ಛಿಸ್ಕೊಂಡ ಆಮೇಲೆ ಭಾಳ ಶಾನೆ ನೋಡ್ತಾನ. ಅವನ ಕೈ ಇರೋದು ಒಳಗೆಲ್ಲ ಕಲ್ಮಶ ತುಂಬಿಕೊಂಡಿರ್ತೈತಿ ಮನಸ್ಸಿನಾಗ. ಇನ್ನೊಬ್ಬರನ್ನ ನಾಶ ಮಾಡುವ ಗುಣವೇ ಒಳಗೆ ತುಂಬಿಕೊಂಡು ಮೇಲೆ ಎಷ್ಟು ಸ್ವಚ್ಛ ಶುಭ್ರ ತುಟ್ಟಿ ಸಾಬಾನು ಹಚ್ಕೊಂಡ್ರು. ಈಗಂತೂ ಸ್ಯಾನಿಟೈಸರ್ ಹ್ಯಾಂಡ್ ವಾಶ್ಗಳು ಬಂದಾವ. ಈ ಎರಡು ಹ್ಯಾಂಡ್ ವಾಶ್ ಹಚ್ಕೊಂಡು ಕೈ ತೊಳ್ಕೊಂಡ್ರೆ ಏನಾಗೋದೈತಿ? ನಿನ್ನ ಮನಸ್ಸು ಶುದ್ಧಿ ಇರಲಿಲ್ಲ ಅಂತಂದ್ರೆ. ಯಾಕಂದ್ರೆ ಈ ಕರೋನಾದಂತಹ ಇದ್ರೊಳಗೆ ಬರೀ ಹ್ಯಾಂಡ್ ವಾಶ್ ಸ್ಯಾನಿಟೈಸರ್ ಅಷ್ಟೇ ಅಲ್ಲ, ಅದರ ಜೊತೆ ಜೊತೆಗೆ ಮಾಸ್ಕು ಇರಬೇಕು, ಅದರ ಜೊತೆ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು. ನೀ ಸ್ಯಾನಿಟೈಸರ್ ಹಚ್ಕೊಂಡು ಜಗಾಡ್ಬಿಡ್ತೀನಿ ದೋಸ್ತರ, ನಾ ಬಿಕ್ಕಷ್ಟು ಬರ್ತಾನಂದ್ರೆ ಅಂತಂದ್ರೆ ಅಲ್ಲದೆ ಆಂತರಿಕವಾಗಿಯೂ ನಾವು ಶುದ್ಧರಾಗಿರಬೇಕು, ಬಹಿರಂಗವಾಗಿಯೂ ನಾವು ಶುದ್ಧರಾಗಿರಬೇಕು. ಅದಕ್ಕೆ ಇಲ್ಲಿ ಏನು ಉದಾಹರಣೆ ಕೊಡ್ತಾನ, ಕೊಡೆಯೋಳು ತುಂಬಿದೆ ಪಂಕ, ಬಟ್ಟೆ ಕೆಟ್ಟ ಹೊಲಸು ತುಂಬೈತಿ, ಮ್ಯಾಲ ಸ್ವಚ್ಛ ಮಾಡೇ ಮಾಡ್ತಾರೆ, ಮತ್ತು ಸ್ವಚ್ಛ ಮಾಡೇ ಮಾಡ್ತಾರೆ. ಸಾಬಣ ಹಚ್ಚಿಟ್ಕೊತಾರೆ, ಹಾಂ, ಏನು ಎಲ್ಲ ಮಾಡ್ತಾರೆ, ಬಾಡಿ ಲೋಷನ್ ಹಚ್ಕೋತಾರೆ, ಏನು ಬೇಕಾದ್ರೂ ಹಚ್ಕೋತಾರೆ. ಆದರೆ ಒಳಗಿನ ಮನಸ್ಸು ಶುದ್ಧ ಇರಬೇಕು, ಒಳಗಿನ ಭಾವಗಳು ಶುದ್ಧ ಇರಬೇಕು ಅನ್ನೋದನ್ನು. ಕಡು ಪಾಪಂ ಬಲು ಮೀಯದಾತ ಶುಚಿಯೇ ಕಾಕಾಳಿಯಂತ ಮೀಯದೆ ಅತಿಯಾದ ಪಾಪಿ. ಕಡು ಅತಿಯಾದ, ಪಾಪಂ ಪಾಪಿಷ್ಟ ದುಷ್ಟ, ಬಲು ಅತಿಯಾಗಿ, ಮೀಯಲು ಮೀಯು ಸ್ನಾನ ಮಾಡು, ಆತ ಅವನು ಶುಚಿಯೇ ಶುಭ್ರನೇ. ಅತಿಯಾದ ಪಾಪಿಷ್ಟನು ಬಹಳಷ್ಟು ಸ್ನಾನ ಮಾಡಿದ್ರೆ ಅವನು ಶುದ್ಧ ಆಗ್ತಾನೆ. ಕಾಕಾಳಿಯಂತ ಮೀಯದೆ, ಕಾಕಾಳಿಯಿಂದ ಕಾಗೆ, ಕಾಗೆನೂ ಸ್ನಾನ ಮಾಡಿದ್ದೀರ, ಕಾಗಿನೂ ಸ್ನಾನ ಮಾಡ್ತೈತಿ. ಅದಕ್ಕೆ ತನ್ನ ಗುಣ ಬಿಡ್ತೈತಿ, ತನ್ನ ಬಣ್ಣ ಬಿಡ್ತೈತಿ, ಕಾಗಿ ಕೈಗಳಿಗೆ ಗುಣ ಪಕ್ಷಕ್ಕೆ. ಅದಕ್ಕೆ ಅತಿಯಾದ ಪಾಪಿ ಭಾಳ ಸಲ ಸ್ನಾನ ಮಾಡಿದ್ರೆ ಅವನು ಪುಣ್ಯವಂತ ಆಗ್ತಾನೇನು, ಅವ ಸ್ವಚ್ಛ ಶುಭ್ರನಾಗ್ತಾನೇನು? ಆಗುವುದಿಲ್ಲ. ಅದಕ್ಕೆ ದಯವಾಗಿ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳ್ರಿ ಅಂತ. ಗುಡುಪಾನಂಗೊಳದ್ದೆ ಬೇವಿನ ಫಲಂ ಸ್ವಾದಕ್ಕೂದೇ ಲೋಕದೊಳ್. ಗುಡು ಅಂದ್ರೆ ಬೆಲ್ಲ, ಪಾನ ಅಂದ್ರೆ ಬೆಲ್ಲದ ರಸ. ಬೆಲ್ಲದ ರಸದೊಳಗೆ ನೀವು ಬೇವಿನ ಎಲೆಯನ್ನ ಹಾಕಿ ಹೊತ್ತು ದಿವಸ ಬೇಡ, ತಿಂಗಳ ಹೇಳಿ, ಆಮೇಲೆ ಆ ಬೇವಿನ ಎಲೆ ತಿನ್ನು. ತಿಂದ್ರಿ ಅಂತಂದ್ರೆ ಬೇವಿನ ಎಲೆ ರುಚಿಯಾಗಿದೆ ಇಲ್ಲನ, ಕಹಿ ಗುಣವನ್ನು ಬಿಟ್ಟು ಇಲ್ಲ. ಅದಕ್ಕೆ ಗುರುಪಾನಂಗೊಳದ್ದೇ ಬೆಲ್ಲದ ರಸದಲ್ಲಿ ಎದ್ದಿದ ಬೇವಿನ ಫಲಂ, ಬೇವಿನ ಹಣ್ಣು, ಬೇವಿನ ಕಾಯಿ, ಬೇವಿನ ಎಲೆ ಎಲ್ಲ ರುಚಿಯಾಗಲು ಸಾಧ್ಯವೇ, ಸ್ವಾದ ಮುಕ್ಕುವುದೇ, ಸಿಹಿಯಾಗುವುದೇ ಲೋಕದೋಳ್ ಜಗತ್ತಿನಲ್ಲಿ ಅಂತ ನೋಡಿ ಹೆಂಗೆ ಕೇಳ್ತಾರೆ ಅಂತಂದ್ರೆ, ಇಲ್ಲಿ ಯಾವುದೇ ಒಂದು ವಸ್ತು ಆದರೂ ತನ್ನ ಬಣ್ಣವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತನ್ನ ಕಲಿಯ ಬಣ್ಣವನ್ನು ಎಷ್ಟು ಸ್ನಾನ ಮಾಡಿದರೆ ತನ್ನ ಕಲಿ ಬಣ್ಣವನ್ನು ಬಿಡುತ್ತದೆ ಏನು? ಹಂಗೆ ಪಾಪಿಷ್ಟನು ಎಷ್ಟು ಸಲ ಜಳಕ ಮಾಡಿದರೆ ಏನು, ಆತನ ಪಾಪವನ್ನು ತೊಳೆದು ಹೋಗುವುದೇ. ಮಡಿಯೇ ನಿರ್ಮಲ ಚಿತ್ತವೈಹರ ಶ್ರೀಚಂದ್ರ ಸೋಮೇಶ್ವರ. ನೋಡಿ, ಮಡಿ ಯಾವುದಪ್ಪ, ಸ್ವಚ್ಛತೆ ಯಾವುದು, ಶುದ್ಧತೆ ಯಾವುದು, ಯಾವುದನ್ನ ನೀವು ಮಡಿ ಅಂತ ಕರಿತೀರಿ? ಅದು ನಿರ್ಮಲ ಚಿತ್ತ. ನಿರ್ಮಲ ಅಂದ್ರೆ ಸ್ವಚ್ಛ ಶುಭ್ರ ಮನಸ್ಸು, ಚಿತ್ತ ಅಂದ್ರೆ ಮನಸ್ಸು. ಸ್ವಚ್ಛವಾಗಿರುವ ಶುಭ್ರವಾಗಿರುವ ಮನಸ್ಸೇ ಮಡಿ. ನೀವೆಲ್ಲರೇ ನಿಜ ಈ ಜಾಗ ಮಾಡೀನಿ, ಮ್ಯಾಗತ್ತಿ ಮಡಿ ಬಟ್ಟು ಉಟ್ಕೊಂಡೀನಿ, ಯಾರು ನನಗೆ ಮುಟ್ಟಬೇಡ್ರಿ ಮುಟ್ಟಬೇಡ್ರಿ ಅನ್ಕೊಂತ ಹೋದ್ರಿ ಅಂತಂದ್ರೆ ಅದು ಮಡಿ ಅಲ್ಲ. ಮಡಿ ಅನ್ನೋದು ಯಾವುದು ಅಂತಂದ್ರೆ ಶುದ್ಧವಾದ ಮನಸ್ಸೇ ಮಡಿ. ಶುದ್ಧವಾದ ಮನಸ್ಸೇ ಸ್ವಚ್ಛತೆಗೆ ಸಾಕ್ಷಿ. ಅಂದ್ರೆ ಮನಸ್ಸು ಸ್ವಚ್ಛಕ್ಕೆಬೇಕು. ನಾನು ಮನುಷ್ಯ ತುಂಬ ಕಲ್ಮಶಗಳನ್ನು ತುಂಬಿಕೊಂಡು ನಾ ಭಾಳ ಸ್ವಚ್ಛ ಇರ್ತೀನಿ ಅಂತಂದ್ರೆ ನೋಡಿರ್ತೀನಿ, ಭಾಳ ಜನರನ್ನು ನೋಡಿರ್ತೀವಿ ಶುಭ್ರವಾದ ಬಿಳಿ ಅಂಗಿ, ಬಿಳಿ ಲುಂಗಿ, ಮ್ಯಾಲ ಬಿಳಿ ಶಲ್ಯ ಹಾಕೊಂಡಿರ್ತಾರೆ. ಆದ್ರಿಂದ ಅವ್ರು ವಿಚಾರಣೆ ಮಾಡ್ತಿರ್ತಾರೆ, ಯಾವಾಗ ಯಾವ ಕಾರಣದಲ್ಲಿ ಬಿದ್ದೀನಿ, ಯಾವಾಗ ಯಾವನ್ನ ಹಾಳು ಮಾಡಿದ್ದೀನಿ, ಯಾರು ಬಿದ್ದು ಇರ್ತೀನಿ ಅಂಥವ್ರನ್ನ ನಾವು ಸ್ವಚ್ಛ ಶುಭ್ರವಾಗಲು ಸಾಧ್ಯವಿಲ್ಲ. ಬಟ್ಟೆ ಮಾತ್ರ ಸ್ವಚ್ಛ ಶುಭ್ರವಾಗಿರ್ಬೋದು, ಅಂದ್ರೆ ಮನಸ್ಸು ಕೊಳಕಿನಿಂದ ಕೂಡಿದ, ಕೆಟ್ಟ ಗುಣಗಳಿಂದ ಕೂಡಿದ. ಅದಕ್ಕೆ ನಾ ಯಾರು ನಿಜವಾದ ಮನಸ್ಸು ಸ್ವಚ್ಛವಾಗಿ ಇಟ್ಕೊಳ್ತಾರಲ್ಲ, ಅವ್ರು ಮಾತ್ರ ಮಡಿವಂಥವ್ರು,
ಪ್ರಕರಣಗಳನ್ನು ಈ ಒಂದು ನೀವು ಶತಕದಲ್ಲಿ ನೋಡ್ತೀವಿ. ಸ್ವತಂತ್ರ ಕೊಡೆ ಅಂದ್ರೆ ಹೊಟ್ಟೆ, ಪಂಕ ಅಂದ್ರೆ ಕಲ್ಮಶ, ಆಮೇಲೆ ಶುದ್ಧ ಅಂತಂದ್ರೆ ಸ್ವಚ್ಛ ಶುಭ್ರ, ಕಡು ಪಾಪ ಅಂದ್ರೆ ಬಹಳ ಪಾಪಿಷ್ಟ, ಬಲು ಅಂದ್ರೆ ಅತಿಯಾದ ಬಲು ಮೀಯಲ್ ಅನೇಕ ಎಲ್ಲಿ ಬೇಕಾದ್ರೆ ಸ್ನಾನ ಮಾಡಿರ್ತಾನ, ಬಹಳ ಜಲಕ ಮಾಡಿರ್ತಾನ, ತಾನು ಏನಾದ್ರೂ ರಾಮೇಶ್ವರಕ್ಕೆ ಹೋಗಿರ್ತಾನ, ಕಾಶಿಗೆ ಹೋಗಿರ್ತಾನ, ಗಂಗೆಗೆ ಹೋಗಿರ್ತಾನ, ಎಲ್ಲ ಮಾಡಿರ್ತಾನ. ಆದ್ರೆ ಆತನ ಪಾಪ ತೊಳೆದು ಹೋಗ್ತದೆ ಎಂದು ಯಾವ ರೀತಿ ಕರಿಯ ಕಾಗೆಯ ಬಣ್ಣ ಹೋಗ್ಲಿಕ್ಕೆ ಸಾಧ್ಯವಿದೆಯೋ, ಕಾಗೆ ಎಷ್ಟು ಸ್ನಾನ ಮಾಡಿದ್ರು ಸಹಿತ ಅದರ ಒಂದು ಕಲ್ಮಶತೆ ಹೋಗ್ಲಿಕ್ಕೆ ಸಾಧ್ಯವಿದೆಯೋ, ನಾವು ಕೂಡ ಎಷ್ಟು ಪಾಪವನ್ನು ಮಾಡಿದರೂ ಕೂಡ ನಮ್ಮ ಮನಸ್ಸು ಸ್ವಚ್ಛಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮನಸ್ಸು ಯಾವಾಗ ಸ್ವಚ್ಛ ಇರ್ತೀವಿ ಅಂತಂದ್ರೆ ನಾವು ಶುಭ್ರ ಮನಸ್ಸಿನಿಂದ ಇದ್ರೆ ಅದನ್ನೇ ನಾವು ಏನಂತ ಕರಿತೀವಿ, ಮಡಿಯನ್ನು ಹೇಳಿ ಕರಿತೀವಿ ಅಂತ ಎರಡು ಪ್ಯಾರಗಳನ್ನು ಓದಿ ಅದರ ಸಾರಾಂಶವನ್ನು ನೋಡಿ. ಹೊಟ್ಟೆಯಲ್ಲಿ ಕಲ್ಮಶಗಳು ಮೇಲೆ ತೊಳೆದರೆ ತಾನು ಪರಿಶುದ್ಧನಾಗುವನೆ, ಬಹಳ ಪಾಪ ಮಾಡಿದವನು ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದರೆ ಆತ ಶುಚಿಯಾಗುವನೆ, ಕಾಲುಗಳ ಗುಂಪು ಸ್ನಾನ ಮಾಡುವುದಿಲ್ಲವೇ, ಬೆಲ್ಲದ ಪಾತ್ರಗಳಲ್ಲಿ ಕಲ್ಲಿದರೆ ದೇವಿನ ಗುಂಪು ಸಿಹಿಯಾಗುವುದೇ, ಲೋಕದಲ್ಲಿ ಮನಸ್ಸು ಪರಿಶುದ್ಧವಾಗಿರುವುದೇ ಮಡಿ. ಯಾವಾಗ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ತೀರೋ ಅದನ್ನೇ ಮಡಿ ಅಂತ ಕರೀತಾರೆ. ಅದೇ ನಿಜವಾದ ಸ್ವಚ್ಛತೆ ಶುಭ್ರತೆ ಅಂತಕ್ಕಂಥದ್ದು ಅದನ್ನು ಇಲ್ಲಿ ಸೋಮೇಶ್ವರ ಹೇಳ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳ್ತೀವಿ ಹರಹರ ಸಿಂಚನ್ನ ಸೋಮೇಶ್ವರ ಅಂತಕ್ಕಂಥದ್ದು ಅಂದರೆ ಇಲ್ಲಿ 5 ಮತ್ತು 6 ನಿಮಿಷ.